ಶಂಕರನ ಮೇಲೆ ಸಂಶಯ ಪಡಬಾರದು ದೇವಿ. ಶಿವನ ಪ್ರತಿ ಕೆಲಸ ಪ್ರತಿ ಕ್ಷಣ ಒಂದಲ್ಲ ಒಂದು ಉದ್ದೇಶಕ್ಕೆ ಸಮರ್ಪಿತವಾಗಿರುತ್ತದೆ. ಹಿಂದೆ ಅವರು ದೇವಿ ಸತಿಯ ಶವವನ್ನು ಎತ್ತಿಕೊಂಡು ಅಲೆದಾಡುತ್ತಿದ್ದಾಗಲೂ, ಹಾಗೂ ಅವರು ದೇವಿ ಸತಿಯ ಅಂಶಗಳನ್ನು ತೆಗೆದುಕೊಂಡು ಶಕ್ತಿಪೀಠಗಳ ಸ್ಥಾಪನೆ ಮಾಡುತ್ತಿದ್ದಾಗಲೂ, ಅವರ ಈ ಕೆಲಸಗಳ ಹಿಂದೆ ಸ್ತ್ರೀ ಸಂಕುಲದ ಗೌರವವನ್ನು ಕಾಪಾಡುವ ಉದ್ದೇಶವಿತ್ತು. ಈ ಶಕ್ತಿಪೀಠಗಳು ಸ್ತ್ರೀ ಕುಲದ ಗೌರವದ ಸಶಕ್ತ ಸ್ತಂಭಗಳಾಗಿ ಈ ಜಗತ್ತಿನಲ್ಲಿ ಸ್ಥಾಪನೆಗೊಂಡಿವೆ. ಹಾಗೂ ಮಹಾದೇವನ ಈ ವೈರಾಗ್ಯದ ಹಿಂದೆ ಮನುಷ್ಯ ಕಲ್ಯಾಣದ ಉದ್ದೇಶವೇ ಇರುತ್ತದೆ. ಬಿಟ್ಟು ಬಿಡಿ ನನ್ನನ್ನು, ಯಾರಾದರೂ ನನ್ನನ್ನು ರಕ್ಷಣೆ ಮಾಡಿ. ಈಗ ಯಾರು ನಿನ್ನ ರಕ್ಷಣೆ ಮಾಡುತ್ತಾರೆ? ನಿನ್ನ ಪತಿಯ ಆಜ್ಞೆಯ ವಿರುದ್ಧ ಹೋಗುತ್ತೀಯಾ?